ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದ್ದಂಥ ಇಫ್ತಾರ್ ಕೂಟದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್, ಸ್ಪೀಕರ್ ರಮೇಶ್ ಕುಮಾರ್ ಸೇರಿದಂತೆ ಮುಸ್ಲಿಂ ಬಾಂಧವರು ಕೂಟದಲ್ಲಿ ಭಾಗಿಯಾಗಿದ್ದರು. ಆದರೆ ಮಾಜಿ ಸಚಿವ ರೋಷನ್ ಬೇಗ್ ಗೈರಾಗಿದ್ದು ಕಂಡುಬಂತು. ಸಿದ್ದರಾಮಯ್ಯ ಬಾಂಧವ್ಯದ ಸಂದೇಶ ಸಾರಿದರೆ ಸಚಿವ ಜಮೀರ್ ಮಾತಾಡಿ ರಿಜ್ವಾನ್ ಅರ್ಷದ್ ಸೋಲನ್ನು ನಾನು ಒಪ್ಪಲ್ಲ, ಇವಿಎಂ ತನಿಖೆ ಆಗಬೇಕು, ಈ ಕುರಿತ ಮುಂದಿನ ದಿನಗಳಲ್ಲಿ ಇಸಿಗೆ ದೂರನ್ನ ಸಲ್ಲಿಸುತ್ತೇನೆ ಅಂದರು. ನಾನು ಅರ್ಷದ್ ರಿಜ್ವಾನ್ ಸೋಲ್ ಒಪ್ಪಕ್ಕೆ ಸಿದ್ಧ ಇಲ್ಲ. ಇದು ಅರ್ಷದ್ ರಿಜ್ವಾನ್ ಗೆಲ್ಲುವಾಗಿದೆ. ಇದು ಬಿ ಜೆ ಪಿಯವ್ರ ಗೆಲ್ಲು ಇಲ್ಲ. ಇಲ್ಲಿಲ್ಲ, ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲೇ. ಪ್ರತಿ ಸಲ ಪ್ರಧಾನಮಂತ್ರಿಗಳು ತಾವು ನೋಡಿರ್ಬೋದು, ನರೇಂದ್ರ ಮೋದಿಯವರು ಇಸ್ ಬಾರ್ ತಿನ್ಸು ಪಾರ್ ಹೆಂಗೆ ಹೇಳೋಕ್ಕೆ ಸಾಧ್ಯ? ಮತ ಕೊಡೋರು ಯಾರು? ಜನ ಮತ ಕೊಡೋರು. ಇವ್ರು ಹೆಂಗೆ ತೈ ಮಾಡ್ತಾರೆ? ಇವ್ರಿಗೇನು ಕಾನ್ಫಿಡೆನ್ಸ್ ಅದು? 300 ಗೆಲ್ತೀವಿ ಅಂತ ಹೆಂಗೆ ಕಾನ್ಫಿಡೆನ್ಸ್? ಅಂದರೆ ಎಲ್ಲೋ ಒಂದು ಕಡೆ 100 ಈ ವಿ ವಿ ಎಂ ಮಿಷಿನ್ ಮಿಸ್ಯೂಸ್ ಮಾಡಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಗುಟ್ಕಾ ವ್ಯಾಪಾರಿಗೆ ದುಷ್ಕರ್ಮಿಗಳ ಗ್ಯಾಂಗ್ ಚಾಕುವಿನಿಂದ ಇರಿದು 25 ಲಕ್ಷ ಹಣವನ್ನ ದೋಚಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಹೋಲ್ಸೇಲ್ ವ್ಯಾಪಾರಿ ವಲಿಸಾಬ್ ಹಲ್ಲೆಗೊಳಗಾದವರು. ವಲಿಸಾಬ್ ನಿನ್ನೆ ಮಧ್ಯಾಹ್ನ ಹೊಸದುರ್ಗಕ್ಕೆ ತೆರಳಿ ವ್ಯಾಪಾರದ ಹಣವನ್ನ ಸಂಗ್ರಹಿಸಿಕೊಂಡು ರಾತ್ರಿ ಹಿರಿಯೂರಿಗೆ ಬಸ್ನಲ್ಲಿ ಬಂದಿಳಿದಿದ್ರು. ನಂತರ ಆಟೋದಲ್ಲಿ ಹಿರಿಯೂರಿನ ಜಯನಗರದಲ್ಲಿರುವಂತಹ ಮನೆಯ ಮುಂದೆ ಇಳಿಯುವ ವೇಳೆ ಹೆಲ್ಮೆಟ್ ಧರಿಸಿದ್ದ 3 ದುಷ್ಕರ್ಮಿಗಳು ವಲಿಸಾ ಬಳಿಯಿದ್ದ 25 ಲಕ್ಷದ ಹಣದ ಬ್ಯಾಗ್ ಅನ್ನು ಕಿತ್ತುಕೊಂಡಿದ್ದಾರೆ. ಈ ವೇಳೆ ವಲಿಸಾ ಬ್ಯಾಗ್ ಕೊಡಲು ನಿರಾಕರಿಸಿದಾಗ ಓರ್ವ ದುಷ್ಕರ್ಮಿ ರಾಡ್ನಿಂದ ಹೊಡೆದು ಚಾಕುವಿನಿಂದ ಇರಿದು ಹಲ್ಲೆಯನ್ನು ನಡೆಸಿ ಎಸ್ಕೇಪ್ ಆಗಿದ್ದಾನೆ. ಈ ಬಗ್ಗೆ ಹಿರಿಯೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಗಾಯಗೊಂಡಿರುವಂತಹ ವಲಿಸಾಬ್ನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನೋಡ್ತಾ ಇದ್ದಾರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ದುಷ್ಕರ್ಮಿಗಳು ಬಂದು ಆ ವಲಿಸಾಬ್ ಮೇಲೆ ಹಲ್ಲೆಯನ್ನ ನಡೆಸಿ 25 ಲಕ್ಷ ಹಣವನ್ನ ದೋಚಿಕೊಂಡು ಹೋಗಿದ್ದಾರೆ ಅನ್ನೋದನ್ನ. ಗುಟ್ಕಾ ವ್ಯಾಪಾರಿ ಆಗಿದ್ರು ವಲಿಸಾಬ್, ಈ ಒಂದು ಸಂದರ್ಭದಲ್ಲಿ ದುಡ್ಡನ್ನು ಇಸ್ಕೊಂಡು 25 ಲಕ್ಷ ಹಣವನ್ನು ತಗೊಂಡು ಹಿರಿಯೂರಿಗೆ ತಮ್ಮ ಊರಿಗೆ ಬಂದು ನಂತರ ಅವ್ರ ಮನೆಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಇನ್ನೇನು ಮನೆಗೆ ರೀಚ್ ಆಗಬೇಕು, ಈ ಸಂದರ್ಭದಲ್ಲಿ ಬಂದಂಥ ದುಷ್ಕರ್ಮಿಗಳಿಬ್ಬರು ಅವರ ಬಳಿ ಇದ್ದಂಥ 25 ಲಕ್ಷದ ಬ್ಯಾಗನ್ನು ದೋಚಿ ಪರಾರಿಯಾಗಿದ್ದಾರೆ. ಇದೆ ವಿಮಲ್ ಪಾನ್ ಮಸಾಲ, ಬೇರೆ ಬೇರೆ ಬಿಸ್ನೆಸ್ ಇದೆ. ಆ ಬಿಸ್ನೆಸ್ದು ವಸ್ತುರ್ಗ ಮತ್ತು ಅಲ್ಲೆಲ್ಲ ಅವ್ರದ್ದು ಕಲೆಕ್ಷನ್ಗೆ ಹೋಗಿದ್ದರು. ಕಲೆಕ್ಷನ್ಗೆ ಹೋಗಿ ಅವರು ಮನೆ ಹತ್ರ ಬಂದಾಗ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಆಟೋದಲ್ಲಿ ಬಂದಿದ್ದಾರೆ. ಆಟೋದಲ್ಲಿ ಬಂದು ಮನೆ ಹತ್ರ ಆಟೋ ನಿಲ್ಲಿಸಿದಾಗ ಹಿಂದೆನೇ ಬಂದ್ಬಿಟ್ಟು ಅವ್ರು ಇಳಿಯೋದಕ್ಕಿಂತ ಮುಂಚೆನೇ ಆ ಕಡೆಯಿಂದ ಒಬ್ಬ ಬಂದು ಒಬ್ಬ ಮುಂದೆ ಬೈಕ್ ನಿಲ್ಲಿಸಿದ್ದಾನೆ. ಒಬ್ಬ ಬಂದು ಅವ್ರ ಹತ್ರ ಬ್ಯಾಗ್ ಕಿತ್ಕೊಂಡಿದ್ದಾನೆ. ಇವ್ರು ಬ್ಯಾಗ್ ಹಿಂಗೆ ಕೊಡೋದು ಹಿಂಗೆ ಸ್ವಲ್ಪ ಹಿಂಗೆ ಇದು ಮಾಡ್ಬೇಕಾರೆ ಇನ್ನೊಬ್ಬ ರಾಡಲ್ಲಿ ಹೊಡೆದು. ನೀವು ಇನ್ ಮುಂದೆ ಬಂಡೀಪುರಕ್ಕೆ ಸಫಾರಿ ಅಂತ ಹೋದರೆ ಈ ಮೊದಲಿನಂತೆ ಇರಕ್ಕಾಗಲ್ಲ. ನಿಮ್ಮ ಮೋಜು ಮಸ್ತಿ ಆಟಗಳ ಮೇಲೆ ಅರಣ್ಯ ಇಲಾಖೆ ಕಣ್ಣಿಡುತ್ತೆ. ಇದು ನಿಮ್ಮನ್ನ ಕಟ್ಟಿ ಹಾಕಲಷ್ಟೇ ಅಲ್ಲದೆ ನಿಮ್ಮ ಸುರಕ್ಷತೆಯ ಕಾಳಜಿಯಿಂದ. ಬಂಡೀಪುರದಲ್ಲಿ ಸಫಾರಿ ವಾಹನಗಳಿಗೆ ಜಿಪಿಎಸ್, ಚಾಲಕರು ಪ್ರವಾಸಿಗರ ಮೇಲೆ ಅರಣ್ಯ ಇಲಾಖೆ ನಿಗಾ. ಹೌದು, ರಾಜ್ಯದಲ್ಲಿಯೇ ಅತಿ ಹೆಚ್ಚು ಹುಲಿಗಳಿರುವ ತಾಣ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ. ಇಲ್ಲಿ ಹುಲಿಯಷ್ಟೇ ಅಲ್ಲದೆ ಆನೆ, ಚಿರತೆ, ಕರಡಿ, ಕಾಡೆಮ್ಮೆ, ಜಿಂಕೆ ಸೇರಿದಂತೆ ಅಸಂಖ್ಯಾತ ಪ್ರಾಣಿ ಪಕ್ಷಿಗಳಿವೆ. ಇಲ್ಲಿರುವ ವನ್ಯಜೀವಿಗಳನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಗಳಿಂದಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದಲೂ ನಿತ್ಯ ನೂರಾರು ಪ್ರವಾಸಿಗರು ಬರ್ತಾರೆ. ಹೀಗೆ ಬರುವ ಪ್ರವಾಸಿಗರ ಚಲನವಲನದ ಮೇಲೆ ಕಣ್ಣಿಡಲು ಸಫಾರಿ ವಾಹನಗಳಿಗೆ ಜಿಪಿಎಸ್ ಅಳವಡಿಸಲಾಗಿದೆ. ಪ್ರವಾಸಿಗರನ್ನ ಸಫಾರಿಗೆ ಕರೆದೊಯ್ಯುವ ವ್ಯಾನ್ ಜಿಪ್ಸಿಗಳಿಗೆ ಜಿಪಿಎಸ್ ಅಳವಡಿಸಲಾಗಿದೆ. 1024 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿರೋ ಹುಲಿ ರಕ್ಷಿತಾರಣ್ಯದಲ್ಲಿ ಕೆಲವೊಮ್ಮೆ ವಾಹನಗಳು ದಾರಿ ತಪ್ಪೋದುಂಟು. ಸಫಾರಿ ವಾಹನಗಳು ಅಪಾಯಕ್ಕೆ ಸಿಲುಕಿದಾಗ ಜಿಪಿಎಸ್ ಸಹಾಯಕ್ಕೆ ಬರಲಿದೆ. ಇದರೊಂದಿಗೆ ಪ್ರವಾಸಿಗರು ನಿಯಮಗಳನ್ನು ಮೀರದಂತೆ ಜಿಪಿಎಸ್ ಅಳವಡಿಸಲಾಗಿದೆ.
ಸಫಾರಿ ವಾಹನಗಳು ತಾಂತ್ರಿಕ ಕಾರಣಗಳಿಂದ ಕೆಟ್ಟು ನಿಂತಾಗ ಗಾಬರಿಗೊಳ್ಳುವ ಪ್ರವಾಸಿಗರಿಗೆ ಜಿಪಿಎಸ್ ಅಳವಡಿಸಿರುವುದು ಅನುಕೂಲವಾಗಿದೆ. ಒಂದು ವೆಹಿಕಲ್ ನಮ್ಮ ಮುಂದೆ ಇರುವಂತ ಒಂದು ಗಾಡಿ ಒಂದು ಕೊಚ್ಚೆ ಒಳಗಡೆ ಸಿಗಾಕೊಂಡು ಸುಮಾರು ಹೊತ್ತು ಆಚೆ ಬರಲಿಲ್ಲ. ಈ GPS ಇದ್ದಿದ್ರಿಂದ ಸುಮಾರು ವೆಹಿಕಲ್ಗಳಿಗೆ ಅವರಿಗೆ ಇನ್ಫಾರ್ಮೇಷನ್ ತಕ್ಷಣ ಹೋಯಿತು ಈ ಥರ ಗಾಡಿ ಸಿಗಾಕೊಂಡಿದೆ ಅಂತ. ನ್ಯಾಷನಲ್ ಫಾರೆಸ್ಟಲ್ಲಿ ಏನು ಯೂಸ್ ಮಾಡಿದ್ದಾರೆ ಟೆಕ್ನಿಕ್ GPS ಅಳವಡಿಸೋದು ತುಂಬ ಹೆಲ್ಪ್ ಆಗುತ್ತೆ. GPS ಅಳವಡಿಕೆಯಿಂದ ಸಫಾರಿ ವಾಹನ ಅರಣ್ಯದ ಯಾವ ಭಾಗದಲ್ಲಿದೆ ಎಂಬುದು ಸೇರಿದಂತೆ ಅದರ ಚಲನವಲನಗಳ ಮೇಲೆ ನಿಗಾ ಇಡಬಹುದು. ಇದಲ್ಲದೆ ವನ್ಯಪ್ರಾಣಿಗಳ ಸಹಜ ಜೀವನಕ್ಕೆ ಧಕ್ಕೆ ಉಂಟಾಗದಂತೆ ತಡೆಯಬಹುದು. ಎಸ್ಎಂ ನಂದೀಶ್, News18 ಕನ್ನಡ, ಚಾಮರಾಜನಗರ.